ಶ್ರೀರಾಮ್ ದೇವಸ್ಥಾನ. ಇದ್ರ ಮುಂಭಾಗದಲ್ಲಿ ಸರ್ಕಾರಿ ಕಾಲೇಜ ಸ್ಕೂಲ್ ಇದೆ, ಸರ್ಕಾರಿ ಕಾಲೇಜು ಸ್ಕೂಲು. ಸೊ ಇಲ್ಲೇ ಈ ಕಾಂಪೌಂಡಲ್ಲೇ ಈ ರೀತಿ ನಿಮ್ಮ ಮನೆ ಮಕ್ಕಳು ಈ ರೀತಿ ಕಾಂಪೌಂಡ್ ಅಂಟ್ಕೊಂಡು ಕೂತವ್ರು ಅಂದರೆ ನೀವುಗಳೆಲ್ಲ ಯೋಚನೆ ಮಾಡಬೇಕು. ಬೆಳಗ್ಗೆ ಎದ್ರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸುವಾಗ ಕಾಲೇಜಿಗೆ ಕಳಿಸುವಾಗ ದುಡ್ಡುಗಳು ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಕಳಿಸ್ತೀರಿ. ಅವ್ನು ನೋಡಿದ್ರೆ ಇಲ್ಲಿ ಈ ರೀತಿಯಾಗಿ ದೇವಸ್ಥಾನ ಸ್ಕೂಲು ಕಾಲೇಜು ಎಲ್ಲೂ ಬಿಡಲ್ಲ. ದಯವಿಟ್ಟು ನಿಮ್ಮ ಮಕ್ಳ ಬಗ್ಗೆ ಗಮನ ಇರಲಿ. ಅಲ್ಲಿ ಓದ್ತಿರೋ ಹುಡುಗರು ಒಂದು ಕಡೆ ಆದರೆ ಇಲ್ಲಿ ಪ್ರೇಮ ಪ್ರಣಯ ಅನ್ನೋ ಈ ಹುಡುಗರು ಅಥವಾ ಹುಡುಗಿಯರು ಒಂದು ಕಡೆ. ಇದ್ರ ಬಗ್ಗೆ ಆದಷ್ಟು ಎಚ್ಚರಿಕೆಯಿಂದ ಪೋಷಕರು ಗಮನ ಹರಿಸಿ, ಇಲ್ಲಾಂದರೆ ಮುಂದೊಮ್ಮೆ ನಿಮ್ಮ ಮಕ್ಕಳನ್ನ ಕಳ್ಕೊಳೋ ಎಲ್ಲ ಒಂದು ವ್ಯವಸ್ಥೆ ಇಲ್ಲಿ ಕಂಡು ಬರ್ತಾ ಇದೆ. ನಿಮ್ಮ ಮಕ್ಳು ಏನು ಮಾಡ್ತಿದ್ದಾರೆ, ಓದ್ತಿದಾರೋ ಇಲ್ವೋ ಬರಿತಿದಾರೋ ಇಲ್ವೋ ಏನು ಗಮನ ಇಲ್ಲ ಅಂದಾಗ ಈ ರೀತಿ ಆಗುತ್ತೆ. ಪಾಪ ಇಲ್ಲಿ ಯಾರನ್ನ ಅನ್ನೋದೋ ಏನೋ ಗೊತ್ತಿಲ್ಲ, ಏಜಿನ ಸಮಸ್ಯೆ ಇರಬಹುದು. ಏನು ಕೇಳ್ತೀವಿ ಅವ್ರನ್ನ, ಯಾವ ಸ್ಕೂಲ್ ಕೇಳೋಗ್ಲಿ, ಅಲ್ಲಿ ಓದ್ತಿದ್ದಾವೆ ಮಕ್ಕಳು, ಅವ್ರಿಗೂ ಇವ್ರು ಹಾಳು ಮಾಡ್ತಾರೆ ಇವ್ರುಗಳ ಆ ಒಂದು ಇದಕ್ಕೆ ಚಟಕ್ಕೆ. ಅಲ್ಲಿ ಓದ್ತಿರೋ ಮಕ್ಕಳು ಓದಂಗು ಇಲ್ಲ ಬರೆಯಂಗು ಇಲ್ಲ, ಇವ್ರುಗಳು ನೋಡಿ ಅದೇ ದಾರಿ ಇವರು ಹಿಡಿತಾರೆ. ಅಲ್ರಮ್ಮ ನೀವು ಏನ್ ಮಾಡಕ್ ಹೊರಟಿದ್ದೀರಿ? ಮಾನ ಮರ್ಯಾದೆ, ನೀವು ಎಜುಕೇಶನ್ ಮಾಡಕ್ ಬಂದಿದ್ದೀರಾ ಇಲ್ಲ ಅವ್ರು ಓದ್ಕೆಂತ ಅವ್ರು ಮೇಲ್ಗಡೆ ಕೂತ್ಕೊಂಡು ಒಂದಿಷ್ಟು ಏನ ನಿಮ್ಗೆಲ್ಲ ಸೆನ್ಸ್ ಇಲ್ವಾ ಅಂತ ಏನ್ರ ಹೋದ್ರ ನಮ್ಮನ್ನು ಯಾವಳು ಆಗಲ್ಲ ಜೀವನದಲ್ಲಿ, ಅಪ್ಪ ಅಮ್ಮಗೆ ನೆಟ್ಟಿ ಇಟ್ಟಾಕ್ರಿ ಕೋಳಿ ಮಕ್ಳು 6 ಗಂಟೆಗೆ ಬಂದಿರಂತ ಅಲ್ಲಿಗೆ. ಇಲ್ಲಿ ಮಕ್ಳು ಓದ್ತಿದಾವೆ, ಒಟ್ಟಿಗೆ ಅನ್ನ ತಿನ್ನಲ್ವ ಇವರು ಶೋಕಿಗಳು ಇಲ್ಲಿ ಬಂದು ಅಲ್ಲಿ ಓಡಾಡ್ತಿರೋ ಜನಕ್ಕೂ ಕೇರ್ ಮಾಡ್ತಿಲ್ಲ ಏನ ಮಕ್ಳು ಅಂದ್ರೆ. ಇವೆರಡು ಗಾಡಿ ಎತ್ತಿದ್ರು ಸರಿ ಆಗ್ತದೆ, ಗಾಡಿ ಅವರವೇ 99 ಅವ್ರದೇ ಅವ್ರದೇ ಮಾಡು, ಫೋನ್ ಮಾಡಿ ಎಷ್ಟ ಗಾಡಿ ಸರಿ ಆಗ. ಇದೆಲ್ಲಾನು ಪ್ರೇಮಿಗಳ ವಿರುದ್ಧ ಅಥವಾ ಲವ್ ಮಾಡೋರ ವಿರುದ್ಧ ಅಲ್ಲ, ನೀವು ಮಾಡ್ತಿರೋ ವ್ಯವಸ್ಥೆ ಏನಿದೆಯಲ್ಲ ಕಾಂಪೌಂಡ್ ಅಲ್ಲಿ, ಅಲ್ಲಿ ಇಲ್ಲಿ ಹಿಂಗೆ ಅಸಹ್ಯವಾಗಿ ಅಸಭ್ಯವಾಗಿ ವರ್ತಿಸ್ತಿರಲ್ಲ, ಇದ್ರ ವಿರುದ್ಧ ನೆಟ್ಟಿಗೆ ಓದಿ ಒಳ್ಳೆ ಕೆಲಸ ಸೇರ್ಕೊಳ್ಳಿ, ಒಳ್ಳೆ ಸಂಬಳ ತಗೊಳ್ಳಿ, ಅದಾದ್ಮೇಲೆ ನಿಮ್ಮ ಲವ್ನ ಸಕ್ಸಸ್ ಮಾಡ್ಕೊಳ್ಳಿ, ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ನೆಮ್ಮದಿಯಾಗಿ ಲೈಫ್ ಸೆಟ್ಲ್ ಆಗಿ, ಅದನ್ನ ಬಿಟ್ಟು ಈ ರೀತಿ ಅಸಭ್ಯವಾಗಿ ವರ್ತಿಸ್ಬೇಡಿ. ನೀವೇನಾದ್ರೂ ಲವಿ ಡವಿ ಮಾಡ್ತೀವಿ ಬೀದಿಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಂದರೆ ನೋಡಿ, ಈ ರೀತಿ ತಿಪ್ಟೂರು ಪೊಲೀಸರ ಸರ್ಪಗಾವಲಿರುತ್ತೆ, ಇಮ್ಮಿಡಿಯೇಟು ನಿಮಗೆ ಏನು ವ್ಯವಸ್ಥೆ ಮಾಡ್ಬೇಕು ಮಾಡ್ತಾರೆ. ಇದಕ್ಕೆ ನೀವು ಪೋಷಕರು ಕೂಡ ಸಹಕಾರಿ ಆಗ್ತಿದ್ದೀರಿ, ಯಾಕಂದರೆ ನಿಮ್ಮ ಮಕ್ಕಳಿಗೆ ಅವರ ಪೂರ್ವಾಪರ ವಿಚಾರ ಮಾಡಿದೆ, ಗಾಡಿಗಳು ಕೊಡಿಸೋದು ಈ ರೀತಿ ದುಡ್ಡುಗಳು ಕೊಡೋದು ಮಾಡಿದ್ರೆ ಈ ರೀತಿ ನಾಳೆ ಪೊಲೀಸ್ ಸ್ಟೇಷನ್ಗೆ ಅಲಿಬೇಕಾಗುತ್ತೆ. ನೋಡಿ, ಎಲ್ಲರೂ ಗಮನಿಸ್ಬೇಕಾಗಿರೋದು ಪೊಲೀಸರು ಭಾಳ ಚುರುಕಾಗಿ ಇದಕ್ಕೆ ಸ್ಪಂದಿಸಿದ್ದಾರೆ, ವಿಷಯ ತಿಳಿಸ್ದಲೇ ಬಂದು ಈಗಾಗಲೇ ಈ ಜಾಗಕ್ಕೆ ಬಂದು ಗಾಡಿನ ಎತ್ಕೊಂಡು ಹೋಗೋ ವ್ಯವಸ್ಥೆ ಆಗುತ್ತೆ. ಪೋಷಕರು ಇದ್ರ ಕಡೆ ಖಂಡಿತವಾಗ್ಲೂ ನೀವು ಗಮನ ಹರಿಸ್ಬೇಕು, ಒಂದೊಮ್ಮೆ ನಿಮ್ಮ ಮಾನ ಹರಣ ಆಗಲಿಕ್ಕೆ ನಿಮ್ಮ ಮಕ್ಕಳೇ ಕಾರಣ ಆಗುತ್ತೆ ಅನ್ನೋದು ಇದ್ರ ಮೂಲಕ ಕಂಡುಬರುತ್ತೆ. ನೋಡಿ, ಪೊಲೀಸ್ ಎಷ್ಟು ಫಾಸ್ಟಾಗಿ ಸ್ಪಂದಿಸಿದ್ರು ಅಂದರೆ ಖುಷಿಯಾಗುತ್ತೆ. ಇವತ್ತು ವ್ಯವಸ್ಥೆ ತುಂಬ ಚೆನ್ನಾಗಿದೆ, ಹಾಗಾಗಿ ಇನ್ನು ಮುಂದೆ ನೀವು ಎಲ್ಲಂದ್ರಲ್ಲಿ ಕೂತು ಸಾರ್ವಜನಿಕ ಸ್ಥಳಗಳಲ್ಲಿ ಲವಿ ಡವಿ ಮಾಡೋದಾದರೆ ಇವತ್ತೇ ಸ್ಟಾಪ್ ಮಾಡಿಬಿಡಿ, ಇಲ್ಲಾಂದರೆ ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆ ಕೂಡ ಬೀದಿ ಪಾಲಾಗುತ್ತೆ. ಹೋಗಿ ಕಟ್ಟೆ ಕಡೆಯದಾಗಿ ನಿಮ್ಗೆ ಅನ್ನಿಸ್ಬೋದು, ನಿನ್ಗೆ ಯಾಕೆ ಬೇಕಿವೆಲ್ಲ ಚಿಕ್ಕಮಚ್ಕೊಂಡು ನಿನ್ನ ಕೆಲಸ ನೋಡ್ಕೋ ಅಂತ. ಬಟ್ ನೀವು ಇಲ್ಲಿ ಗಮನಿಸಿದ್ರೆ ಇಲ್ಲೊಬ್ಬರು ವ್ಯಕ್ತಿ ಕಸ ಹೊಡಿತಿದ್ದಾರಲ್ಲ, ಇವರು ನಗರಸಭಾ ಸಿಬ್ಬಂದಿಯೆಲ್ಲ ಅಥವಾ ತಿಪ್ಟರಮ್ಮನ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಐ ಮೀನ್ ಅಲ್ಲಿನ ಆವರಣ ಶುದ್ಧವಾಗಿ ಇಟ್ಕೊಳ್ತಕ್ಕಂಥ ವ್ಯಕ್ತಿ ಅಲ್ಲ, ಅಥವಾ ಕಲ್ಲೇಶ್ವರ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆವರಣ ಶುದ್ಧ ಮಾಡಲಿಕ್ಕೆ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಯಾವುದೇ ರೀತಿ ಸಂಬಳ ಕೊಡಲ್ಲ ಇವ್ರಿಗೆ. ಆದ್ರೂ ಈ ಎಲ್ಲ ಒಂದು ಆವರಣ ಏನಿದೆಯಲ್ಲ, ಒಂದೇ ಒಂದು ವಿಮಲ್ ಪಾನ್ ಮಸಾಲದ ಒಂದು ಪೇಪರ್ ಆಗಲಿ, ಒಂದು ಬೀಡಿ ಅಥವಾ ಸಿಗರೇಟ್ನ ತುಂಡಾಗಲಿ ಇಲ್ಲಿ ಬಿಡಲಿಕ್ಕೆ ಇವ್ರು ಬಿಡಲ್ಲ. ಅಷ್ಟು ಶುದ್ಧವಾಗಿ ಈ ಎಲ್ಲ ಆವರಣನ ಈ ವ್ಯಕ್ತಿ ಇಲ್ಲಿ ಗಮನಿಸಿದ್ರೆ ಶುದ್ಧವಾಗಿ ಇಟ್ಕೊಳ್ತಾರೆ. ಆ ಥರದ ವ್ಯಕ್ತಿತ್ವ ಇವ್ರಿಗೆ ಯಾವುದೇ ರೀತಿ 10 ಪೈಸ ಕೂಡ ವರಮಾನ ಇದರಿಂದ ಬರಲ್ಲ. ಬಟ್ ಮಾನಸಿಕವಾಗಿ ನಮಗೆ ಖುಷಿಯಾಗುತ್ತೆ, ಸಮಾಜದಲ್ಲಿರೋ ಒಂದಷ್ಟು ಕೊಳಕನ್ನು ಶುದ್ಧ ಮಾಡಿದ್ರೆ, ಸಮಾಜದಲ್ಲಿರೋ ಒಂದಷ್ಟು ಕೆಟ್ಟದ್ದನ್ನು ಸರಿ ಮಾಡೋ ಪ್ರಯತ್ನ ಮಾಡಿದ್ರೆ ಭಗವಂತ ನಮ್ಗೆ ಆಶೀರ್ವಾದ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಆ ವ್ಯಕ್ತಿಗೆ ಹೇಗಿದೆಯೋ ಹಾಗೆ ನಮಗೂ ಕೂಡ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೇನೆ.